ನೀವೆಲ್ಲ ನೋಡತ್ತೀರಿ, 19-20 ಜುಲೈ ಎಂಡ್ಗೆ ಆಗಸ್ಟ್ ಒಳಗೆ ಫ್ಲಡ್ ಬರಾಕತ್ತಿದ್ರೆ ಬಂದು ಭಾಳ ತೊಂದರೆ ಆಗತ್ತಿದೆ. ಅದ್ರ ಬಗ್ಗೆ ಮೊದಲೇ ನಾವು ತಯಾರಿ ಇರಬೇಕು. ತಾಲೂಕು ಆಡಳಿತ, ಗೋಕಾಕ್ ಮುಡುಲಿಗೆ ತಾಲೂಕು ಆಡಳಿತ, ಫ್ಲಡ್ ಏನಾರು ಬಂತಂದರೆ ಮೊದಲು ಅದಕ್ಕೆ ನಾವು ತಯಾರಿ ಇರಬೇಕು. ನಮ್ಮ ಜನಕ್ಕೆ ಸಾರ್ವಜನಿಕ ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ ಒಂದನೇ ವಿಷಯ ಆ ಥರ ಎಲ್ಲರಿಗೂ ಡೈರೆಕ್ಷನ್ ಕೊಟ್ಟಿದ್ದು ರೆಡಿ ಆಗ್ತಾರೆ. ಎರಡನೇದಾದ ಮೂರನೇ ಅಲ್ಲೇ ಕರೋನಾ ಬರ್ಬೋದು, ಬಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂದಾಗ ಅದಕ್ಕೆ ಅದು ಬಂತ್ರ ಅಂದ್ರೆ ಕರೋನಾ ಹೆಂಗೆ ಫೇಸ್ ಮಾಡಬೇಕು. ಈ ಸಲ ಅಂದರೆ ಹೋದ ಸಲ ಆದಂಗೆ ತೊಂದರೆ ಯಾರಿಗೂ ಆಗಬಾರ್ದು. ಸಾರ್ವಜನಿಕರು ಆಕ್ಸಿಜನ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಆ್ಯಂಬುಲೆನ್ಸ್ ಇರ್ಬೋದು, ಈ ದೃಷ್ಟಿಯಿಂದ ಎರಡೂ ವಿಷಯ ಇಟ್ಕೊಂಡು ಮೀಟಿಂಗ್ ಮಾಡಿದ್ವಿ. ಎರಡೂ ವಿಷಯದಲ್ಲಿ ತಾಲೂಕು ಆಡಳಿತ ಸರಿಯಾಗಿ ಕೆಲಸ ಮಾಡ್ತಿದ್ವಿ. ಫ್ಲಡ್ಡು ಕರೋನಾದಾಗ ಒಟ್ಟು ಏನು ತೊಂದರೆ ಆಗದಂಗೆ ಆ ಜವಾಬ್ದಾರಿ ಹೊತ್ತು ನಾವು ಕೆಲಸ ಮಾಡ್ತಾರೆ. ಈಗ ಇಲ್ಲ, ಈಗ ತೆಗೆದಿಲ್ಲಾರೆ ಅಂದರೆ ನಾ ಏನಿಲ್ಲ, ಮಹಾರಾಷ್ಟ್ರ ಕಮ್ಮ್ಯಾಗ ಕರ್ನಾಟಕದಾಗ ಹೊಳೆಗೆ ಕಂಟಿನ್ಯೂ ನೀರು ಬಂದರೆ ಬರ್ತೈತೆ. ಅದ್ರ ಹಂಗೆ ಏನಾರು ಬಂತಂದ್ರೆ ತೆಗೆದು ಸಾರ್ವಜನಿಕ ಶಿಫ್ಟ್ ಮಾಡಿ ಡೆಫಿನೆಟಾಗಿ ಎಲ್ಲೆಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಈಗ ಪ್ಲ್ಯಾನ್ ಮಾಡ್ಕೊಂತಾರೆ. ಹಂಗೆ ಬಂತಂದ್ರೆ ಡೆಫಿನೆಟಾಗಿ ಮಾಡ್ತಾರೆ. ಮಕ್ಕಳ ಬಗ್ಗೆ ಯಾವ ಥರ ಅದೇ ತಾವು ನೋಡ್ಬೇಕಂದ್ರೆ ಮಕ್ಕಳ ತಜ್ಞ ಡಾಕ್ಟರ್ ನಮ್ಮ ಇಂಜಿನಿಯರ್ ಮುಡಲಿಗೆ ಅವ್ರಿಗೆ ಹೇಳಿದೆ ನಿಮಗೆ, ಯಾಕಂದ್ರೆ ಅದ್ರ ಇಫೆಕ್ಟು ಕರೋನಾ ಬಂದರೆ ಆಗೋದಿಲ್ಲ, ಬಂದು ಹೋದ ನಂತರ ಆಗ್ತೈತೆ ಅಂತ ಹಿಂಗೆಲ್ಲ ಅನ್ನಕತ್ತಾರ್ರಿ. ಅದಕ್ಕೆ ಆ ಥರ ಆಗಬಾರ್ದು ಅಂದರೆ ಮೊದಲೇ ನಾವು ಅಂದರೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಬಿಟ್ರೆ, ಯಾಕಂದ್ರೆ ಸಣ್ಣ ಈಗ ದೊಡ್ಡವ್ರಿಗೆ ತೊಂದರೆ ಆದರೆ ಹೇಳ್ತಾರೆ, ಸಣ್ಣ ಮಕ್ಕಳಿಗೆ ತೊಂದರೆ ಆದರೆ ಅವ್ರ ಪಾಪ ಗೊತ್ತೂ ಆಗೋದಿಲ್ಲ, ಮತ್ತು ಅವ್ರ ಜೊತೆಗೆ ಮತ್ತೆ ಯಾರು ಇರಬೇಕಾದ. ಅದಕ್ಕೆ ಸಣ್ಣ ಮಕ್ಕಳಿಗೆ ಒಟ್ಟು ತೊಂದರೆ ಆಗಬಾರ್ದು, ಆ ಥರ ಮುಂದೆ ಆಗಬಾರ್ದು ಅಂತೇಳಿ ಆ ದೃಷ್ಟಿಯಿಂದ ಎಲ್ಲ ಡಾಕ್ಟರ್ ಜೊತೆ ಮೀಟಿಂಗ್ ಮಾಡತ್ತಿ. ಡಾಕ್ಟರ್ಸ್ಗಳು ಇನ್ನೊಂದು 2 ದಿವಸದಲ್ಲಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಸೊ ಒಟ್ಟು ಕರೋನಾದಿಂದ ಎಫೆಕ್ಟ್ ಭಾಳ ಆಗಬಾರ್ದು ಅನ್ನೋ ಪ್ರಯತ್ನ ನಾವು ಮಾಡ್ತೀವಿ. ವ್ಯಾಕ್ಸಿನ್ ಕೊಡ್ತೀವಿ, ವ್ಯಾಕ್ಸಿನ್ ಕೊರತೆ ಇದೆ ಅಂತ ನಿಮ್ಮ ನಮ್ಮ ಹೆಲ್ತ್ ಡಾಕ್ಟರ್ಗಳು ಹೇಳ್ತಾರೆ. ಅದಕ್ಕೆ ನಾನು ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಅವ್ರಿಗೆ ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಹೋದಂತ ರಿಕ್ವೆಸ್ಟ್ ಮಾಡಿ ಅವ್ರು ಹೇರವ್ರು ಜಿಲ್ಲಾಗಳು, ಉದಾಹರಣೆ ಗದಗ 4 ತಾಲೂಕು ಇದ್ದರೆ ಬೆಳಗಾವಿ ಜಿಲ್ಲಾ ಈಗ 15 ತಾಲೂಕು ಆಗ್ತೈತಿ ಜಿಲ್ಲಾ. ಸೊ ಅದಕ್ಕೆ ನೀವು ಇದಕ್ಕೆ ಕಂಪೇರ್ ಮಾಡಬೇಡಿ, ಜಾಸ್ತಿ ವ್ಯಾಕ್ಸಿನೇಷನ್ ಬೆಳಗಾವಿ ಜಿಲ್ಲೆಗೆ ಕೊಡಬೇಕಂತೇಳಿ ನಾವು ಮನವಿ ಮಾಡ್ತೀವಿ, ಸರಿ ಮಾಡ್ತಾರೆ. ಅಂದರೆ ಫ್ಲಡ್ ಅಂದರೆ ಈಗ ಫ್ಲಡ್ ಬಂದರೂ ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಕರೋನಾ ಟೈಮ್ ಅಂದರೆ ಎಲ್ಲರೂ ಕರೋನಾ ಹೋಗೈತೆ ಅದು ಮೈ ಮರಿಬೇಡ್ರಿ. ಇದೇ ಹೇಳಂಗೆ ಸುಮಾರು 50 ಕೇಸ್ಗಳು ಆ್ಯಕ್ಟಿವ್ ಆಗ್ಯಾವೆ ಬೆಳಗಾವಿ ಜಿಲ್ಲೆದಾಗ. ಮೈ ಮರಿಬೇಡ್ರಿ, ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೋರಿ, ಮಾಸ್ಕ್ ಹಾಕೋರಿ ಅಂತೇಳಿ ನಾ ಜನಕ್ಕೆ ವಿನಂತಿ ಮಾಡ್ತೇನೆ. ಹಳ್ಳಿಯಾಗೂ ಪ್ರತಿ ಹೋದಲ್ಲಿ ಹೇಳ್ತಾನೋ ತಮ್ಮ ಮುಖಾಂತರ ಹೇಳ್ತಾನೆ ರೀ.